கர்த்தனா சுத்தனாமிக்கே சொல்றாங்க. பிரிய தேவ மக்களே, தேவர மகா கிருபையில மத்திய லைஃப் ஸ்ட்ரீம் மூலக ஹொச திங்களும் ஏப்ரல் திங்களும் சந்திச்சுவே தேவப்பட்டது மகா கிருபதாகி கர்த்தனிகே சோத்திர செலுத்தினே. பிரிய தேவ மக்களே, ಈ 2019 ವರ್ಷದಲ್ಲಿ ಕಳೆದ 3 ತಿಂಗಳು ದೇವರಾದ ಕರ್ತನು ನಮ್ಮನ್ನು ಆಶ್ಚರ್ಯಕರವಾಗಿ ಅತಿಶಯವಾಗಿ ಆಶೀರ್ವಾದವಾಗಿ ಕಣ್ಣಿನ ಗುಡ್ಡೆ ನಮ್ಗೆ ನಡೆಸಿದ್ದಾರೆ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಅದರ ಕುರಿತು ಮಕ್ಕಳೇ, ಈ ಏಪ್ರಿಲ್ ತಿಂಗಳು ನಾವು ಪ್ರವೇಶಿಸುವಂತೆ ದೇವರು ಕೊಟ್ಟಂತೆ ಮಹಾಕೃಪಾಗಿ ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಅದರ ಕುರಿತು ಮಕ್ಕಳೇ, ಒಂದು ವಿಶೇಷವಾದ ಕಾರ್ಯ ಈ ತಿಂಗಳು ನಮ್ಮ ಭಾರತ ದೇಶಕ್ಕೆ ಮಕ್ಕಳೇ ಚುನಾವಣೆ ನಡೀತಾ ಇದೆ, ಎಲೆಕ್ಷನ್ ನಡೀತಾ ಇದೆ. ಆದ್ರಿಂದ ದೇವರ ಮಕ್ಕಳಾದ ನಾವು ಓಟ ಮತ ಹಾಕುವುದು ಮಾತ್ರ ಅಲ್ಲ, ಖಂಡಿತ ದೇವರ ಮಕ್ಕಳಾದ ನಾವು ಸಭೆಗಳು ಸೇವಕರುಗಳು ದೇವರ ಮಕ್ಕಳು ಎಲ್ಲರೂ ಸೇರಿ ಇದು ಮಕ್ಕಳೇ ಈ ಎಲೆಕ್ಷನ್ ಮುಂಚಿತವಾಗಿ ಈ ಚುನಾವಣೆ ನಡೆಯುವ ಮುಂಚಿತವಾಗಿ ನಾವೆಲ್ಲ ಸಭೆಯಾಗಿ ಸೇರಿ ಸೇವಕರು ಸೇರಿ ದೇವರ ವಿಶ್ವಾಸಿಗಳು ಸೇರಿ ಈ ಎಲೆಕ್ಷನ್ಗೋಸ್ಕರ ಈ ಚುನಾವಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿರ್ತೇವೆ ಮಕ್ಕಳೇ. ಯಾಕಂದ್ರೆ ಇದೊಂದು ಮುಖ್ಯವಾದ ಒಂದು ಚುನಾವಣೆ ಆಗಿದೆ ಈ ಲೋಕಸಭಾ ಚುನಾವಣೆ. ಮಕ್ಕಳೇ ನಾವು ಪ್ರಾರ್ಥಿಸಬೇಕು, ನಾವು ಪ್ರಾರ್ಥಿಸಿದ್ರೆ ಇದು ಮಕ್ಕಳೇ ಅನೇಕ ಆಸೆಗಳನ್ನು ಕಳ್ಕೊಳ್ತೀವಿ, ದೇಶದಲ್ಲಿ ಅನೇಕ ಹೋರಾಟಗಳನ್ನ ನಾವು ಸಂಧಿಸಬೇಕಾಗುತ್ತೆ. ಆದ್ರಿಂದ ಈ ಲೈಫ್ ಟೀಮ್ ಮೂಲಕ ದೇವರ ವಾಕ್ಯ ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳಿಗೂ ನಾನು ಕೇಳಿಕೊಡುವಂತ ಒಂದು ವಿನಂತಿ ಏನಂದ್ರೆ, ದಯವಿಟ್ಟು ನೀವು ಮತ ಹಾಕುವುದು ಮಾತ್ರ ಅಲ್ಲ, ಅಂದ್ರೆ ಓಟ್ ಹಾಕುವುದು ಮಾತ್ರ ಅಲ್ಲ, ಈ ಎಲೆಕ್ಷನ್ಗೋಸ್ಕರ ಈ ಚುನಾವಣೆಗೋಸ್ಕರ ಖಂಡಿತ ನಾವು ಎಲ್ಲಾ ಸಭೆಯಾಗಿ ಸೇರಿ ದೇವರ ಮಕ್ಕಳು ವಿಶ್ವಾಸಿಗಳು ಸೇವಕರು ಸೇರಿ ನಾವು ಪ್ರಾರ್ಥಿಸಬೇಕು ಮಕ್ಕಳೇ. ದೇವರ ಮಹಾಕೃಪೆಯಿಂದ ಇವತ್ತು ನಮ್ಮ ಯೇಸು ಪ್ರೀತಿಸುವ ಪ್ರಾರ್ಥನೆ ಗೋಪುರದಲ್ಲಿ ಬೆಳಗ್ಗೆ 9 ಗಂಟೆಯಿಂದ 1:30 ಗಂಟೆ ತನಕ ನಾವೆಲ್ಲ ಅನೇಕ ಸೇವಕರು ದೇವರ ಮಕ್ಕಳು ಅನೇಕ ಸೇರಿ ಉಪವಾಸ ಇದ್ದು ಈ ಚುನಾವಣೆಗೋಸ್ಕರ ಪ್ರಾರ್ಥಿಸುವಂತೆ ದೇವರು ಕೃಪೆ ಕೊಟ್ಟರು. ಆದ್ರಿಂದ ಈ ಲೈಫ್ ಟೀಮ್ ಮೂಲಕ ನೋಡುವಂತ ಪ್ರತಿಯೊಂದು ದೇವರ ಮಕ್ಕಳಲ್ಲಿ ಕೇಳಿಕೊಳ್ಳುವಂತ ವಿನಂತಿ ಅಂದ್ರೆ, ದಯವಿಟ್ಟು ಒಂದು ದಿವಸ ಉಪವಾಸ ಇದ್ದು ಈ ಚುನಾವಣೆಗೋಸ್ಕರ ಈ ಎಲೆಕ್ಷನ್ಗೋಸ್ಕರ ಪ್ರಾರ್ಥನೆ ಮಾಡಿ. ನಮ್ಮ ಭಾರತ ದೇಶದಲ್ಲಿ ಒಂದು ಒಳ್ಳೆ ಪ್ರಧಾನಮಂತ್ರಿ ಒಂದು ಒಳ್ಳೆ ಪಕ್ಷ ಬಂದು ನಮ್ಮ ದೇಶವನ್ನು ಮಕ್ಕಳೇ ಸಮಾಧಾನವಾಗಿ ಆಸರವಾಗಿ ಜನರಿಗೆ ಒಳ್ಳೆ ಸೇವೆ ಮಾಡುವಂತ ಬಡ ಮಕ್ಕಳಿಗೆ ಒಳ್ಳೆಯ ಸಹಾಯ ಮಾಡುವಂತ ಒಂದು ಪ್ರಧಾನಮಂತ್ರಿ ಒಂದು ಒಳ್ಳೆ ಪಕ್ಷ ಸರ್ಕಾರ ನಮಗೆ ಬೇಕಾಗಿದೆ. ಆ ರೀತಿ ಒಂದು ಒಳ್ಳೆ ಪ್ರಧಾನಮಂತ್ರಿ ಬರಬೇಕಾದ್ರೆ ಒಂದು ಒಳ್ಳೆ ಸರ್ಕಾರ ಬರಬೇಕಾದ್ರೆ ಬಡವರಿಗೆ ಜನರಿಗೆ ದೇಶಕ್ಕೆ ಒಳ್ಳೆ ನಡೀಬೇಕಾದ್ರೆ ಖಂಡಿತ ನಾವೆಲ್ಲರೂ ದೇವರ ಸಂದರಿ ನಾವು ಪ್ರಾರ್ಥಿಸುವಾಗ ಕರ್ತನು ಒಳ್ಳೆ ಒಂದು ಮನುಷ್ಯನ ಒಳ್ಳೆ ಒಂದು ಪ್ರಧಾನಮಂತ್ರಿ ತಿಳಿಸಿಕೊಟ್ಟು ಕರ್ತ ನಮ್ಮ ದೇಶವನ್ನ ನಮ್ಮ ಜನರನ್ನ ನಮ್ಮನ್ನ ಆಶೀರ್ವಿಸ್ತಾರೆ. ಆಮೇನ್. ಅದರ ಪ್ರೀತ ಮಕ್ಕಳೇ, ದಯವಿಟ್ಟು ನೀವು ಪ್ರಾರ್ಥಿಸಿದ ನಂಬಿಕೆಯಿಂದ ನಿಮಗೆ ಈ ಲೈಫ್ ಕೂಡ ಒಂದು ಕರೆ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಸಭೆಗಳು ಮಕ್ಕಳು ಒಂದ ಸೇರಿ ಉಪವಾಸಿ ಒಂದಾಗಿ ಸೇರಿ ಸೇವಕರು ಒಂದಾಗಿ ಸೇರಿ ಚುನಾವಣೆಗೋಸ್ಕರ ಒಂದು ದಿನ ನಿಮ್ಮ ಸಭೆ ಏರ್ಪಡಿಸಿ ನಿಮ್ಮ ಕುಟುಂಬದಲ್ಲಿ ಏರ್ಪಡಿಸಿ ಉಪವಾಸದ ಪ್ರಾರ್ಥನೆ ಮಾಡಿ ಕರ್ತನ ಮಹಿಮೆಯಾದ ಕರೆ ಮಾಡುವನು. ಆಮೇನ್. ಅದರ ಪ್ರೀತಿದ ಮಕ್ಕಳೇ, ಚೆನ್ನಾಗಿ ಗಮನಿಸಿ, ಈ ಏಪ್ರಿಲ್ ತಿಂಗಳು ದೇವರು ನಾವು ಕೊಟ್ಟಂತ ಒಂದು ವಾಗ್ದಾನ ಸಂದೇಶವನ್ನು ಕೊಟ್ಟು ನಾವು ಪ್ರಾರ್ಥಿಸಲಿಗೋಸ್ಕರ ಆಸೆ ಪಡ್ತಾ ಇದ್ದೀನಿ. ಅದರಿಂದ ಕಣ್ಣು ಚೆನ್ನಾಗಿ ಗಮನಿಸ್ಬೇಕು. ಈ ಏಪ್ರಿಲ್ ತಿಂಗಳು ದೇವರ ಸಮುದ್ರ ಕಾದುಕೊಂಡಿರುವಾಗ ದೇವರೇ ಈ ಏಪ್ರಿಲ್ ತಿಂಗಳು ನಿಮ್ಮ ಮಕ್ಕಳಿಗೆ ಏನ್ ವಾಗ್ದಾನ ಕೊಟ್ಟು ನಿಮ್ಮನ್ನ ನಮ್ಮನ್ನು ಆಶ್ರಿಸಪ್ಪ ಎಂದು ಪ್ರಾರ್ಥಿಸಿರುವಾಗ ಯೇಸಪ್ಪ ಹೇಳಿದ್ರು, ಮಕ್ಕಳೇ ಈ ತಿಂಗಳು ನಿಮಗೆ ನೀವು ನಾಚಿಕೆ ಪಟ್ಟು ಹೋಗೋದಿಲ್ಲ, ನೀವು ನಾಚಿಕೆ ಪಟ್ಟು ಹೋಗೋದಿಲ್ಲ. ಆಮೇಲೆ ಅದರ ಪ್ರೀತಿ ದೇವ ಮಕ್ಕಳೇ ಇದನ್ನು ಗೌರವಿಸುವಂತ ಈ ಲೈಫ್ ಮೂಲಕ ಈ ವಾಗ್ದನ್ನು ಕೇಳಿದ ನೀವು ಖಂಡಿತ ಯೇಸುವಿನ ನಾಮದಲ್ಲಿ ಕೇಳ್ತಿದ್ದೀನಿ, ಈ ತಿಂಗಳು ಯಾವುದೇ ಕಾಲದಲ್ಲಿ ನೀವು ನಾಚಿಕೆ ಪಟ್ಟು ಹೋಗೋದಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಈ ತಿಂಗಳು ಮಕ್ಕಳೇ ನಿಮಗೆ ವಾಗ್ದಾನ ಕೊಟ್ಟಿದ್ದಾರೆ, ನನ್ನ ಮಗನೇ ಮಗಳೇ ನೀವು ನಾಚಿಕೆ ಪಟ್ಟು ಹೋಗುವುದಿಲ್ಲ. ಗೌರವಿಸಿ, ದೇವರು ಕೊಟ್ಟ ವಾಗ್ದಾನ ಸಂದೇಶ ಕೀರ್ತನೆಗಳು 34:5 ಸ್ಲಾಮ್ 34:5 ಕೀರ್ತನೆಗಳು 34:5 ಅಲ್ಲಿ ದೇವರ ವಾಕ್ಯ ಓದುವಾಗ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಆತನನ್ನೇ ಅಂದ್ರೆ ದೇವರನ್ನು ದೃಷ್ಟಿಸುವರು ಪ್ರಕಾಶವನ್ನು ಹೊಂದುವರು ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಚೆನ್ನಾಗಿ ಗಮನಿಸಿ, ಅಲ್ಲಿ ದೇವರ ವಾಕ್ಯ ಪಟ್ಟಿದೆ, ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದಿದರು ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ, ಅಂದ್ರೆ ನಾಚಿಕೆ ಪಟ್ಟು ಹೋಗುವುದಿಲ್ಲ. ಅದರಿಂದ ಪ್ರೀತಿಯ ದೇವರ ಮಕ್ಕಳೇ, ಈ ಏಪ್ರಿಲ್ ತಿಂಗಳು ದೇಶಕ್ಕಾಗಿ ಪ್ರಾರ್ಥಿಸುವ ಮಕ್ಕಳಿಗೆ, ಸೇವೆ ಮಾಡುವ ಮಕ್ಕಳಿಗೆ, ಯೇಸು ಸ್ವಾಮಿಯನ್ನು ನಂಬುವ ಆರಾಧಿಸುವ ಮಕ್ಕಳಿಗೆ, ಈ ಲೈಫ್ ಮೂಲಕ ದೇವರ ವಾಕ್ಯವನ್ನು ಕೇಳಿ ನಂಬುವ ಮಕ್ಕಳಿಗೆ, ದೇವರು ಕೊಡುವಂತ ವಾಗ್ದಾನ
மகனே மகளே நீ ஏற்படுத்தீங்களோ நீனும் நாச்சிக்கப்பட்டு போகுதில்லாம். ஆமே அல்லேலூயா. அதுல பிரீத்தி தேவ மக்களே, உங்க நம்பிக்கையா உங்க எதிர்நோட்டத்தா தேவ வாக்குற சந்தோஷம் கேளு, நம்பிக்கையடி இயேசுவின் நாமத்தில் பிரபாதனை எடுத்துனே. ஈ திங்களு நீவு நாச்சிக்கப்பட்டு போகுதில்லா. ஒன்று பிரீத்தி தேவ மக்களே, நீ ஏற்படுத்தீங்களு முதலே பார்த்தது நீ முதலே இஷ்டப்படும்போது, ஐயோ ಈ ತಿಂಗಳು ನನಗೆ ಎಷ್ಟೊಂದು ಅಗತ್ಯಗಳು ಇದೆ, ನನಗೆ ಎಷ್ಟೊಂದು ಸಾಲ ಇದೆ, ನನಗೆ ಎಷ್ಟೊಂದು ಕಮಿಟ್ಮೆಂಟ್ ಇದೆ, ಎಷ್ಟೊಂದು ಒತ್ತಡ ಇದೆ, ಎಷ್ಟೊಂದು ಟೆನ್ಷನ್ ಇದೆ, ನನ್ನ ಕುಟುಂಬ ಇರುತ್ತಿದೆಯಲ್ಲ, ನನಗೆ ಸರಿಯಾದ ಕೆಲಸ ಇಲ್ಲ, ಸರಿಯಾದ ಬಿಸ್ನೆಸ್ ಇಲ್ಲ, ನನ್ನ ಸೇವೆಯಲ್ಲಿ ಅನೇಕ ತಡೆಗಳಿದೆ ಅಂತ ಟೆನ್ಷನ್ ಆಗಿದ್ದೀರಾ, ನೀವು ಭಯಪಡ್ತಾ ಇದ್ದೀರಾ, ಒಂದು ವೇಳೆ ತುಂಬಾ ಒತ್ತಡದಿದ್ದೀರಾ, ಯೇಸಪ್ಪ ನಿಮ್ಮನ್ನು ನೋಡಿದ್ದಾರೆ. ಮಗನೇ ಮಗಳೇ ಭಯಪಡಬೇಡ, ನೀನು ನಾಚಿಕೆಪಟ್ಟು ಹೋಗುದಿಲ್ಲ. ಆಮೇನ್ ಹಲ್ಲೆಲೂಯಾ. ನೋಡಿ, ಯಾವಾಗ ಚೆನ್ನಾಗಿ ಯೋಚಿಸ್ಬೇಕು, ದೇವರ ಮಕ್ಕಳು ಯಾವಾಗ ನಾಚಿಕೆಪಟ್ಟು ಹೋಗುದಿಲ್ಲ, ಅಲ್ಲಿ ದೇವರ ವಾಕ್ಯ ಪಟ್ಟಿದೆ, ಆತನನ್ನೇ ದಿಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ನಾಚಿಕೆಪಟ್ಟು ಹೋಗುವುದಿಲ್ಲ. ಆಮೇನ್. ಅವ್ರು ಚೆನ್ನಾಗಿ ಯೋಚಿಸಿ ಮಕ್ಕಳೇ, ಈ ಏಪ್ರಿಲ್ ತಿಂಗಳಲ್ಲಿ ಯಾರೆಲ್ಲ ಆ ಸಿನಿಮೆಯಲ್ಲಿ ತೂಗಾಕಲ್ಪಟ್ಟ, ಆ ಸಿನಿಮೆ ತೂಗಲ್ಪಟ್ಟಂತ ಆ ಯೇಸುವನ್ನು ದೃಷ್ಟಿಸಿ ನೋಡ್ತಿರೋ ಯೇಸುವಿನ ನಾಮದಲ್ಲಿ ನೀವು ಯಾವುದೇ ಕಾಲದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವ ಮುಂದೆನು ಯಾವ ಸ್ಥಳದಲ್ಲಿ ಯೇಸು ಸ್ವಾಮಿ ನಿಮ್ಮನ್ನ ನಾಚಿಕೆ ಕೊಡೋದಕ್ಕೆ ಬಿಡುವುದಿಲ್ಲ. ಗಮನಿಸಿ, ದೇವರ ವಾಕ್ಯ ಈ ತಿಳಿಪಟ್ಟಿದೆ. ಈ ತಿಂಗಳ ಮಕ್ಕಳೇ, ಅನೇಕ ದೇವರ ಮಕ್ಕಳು ಕಳೆದ 40 ದಿವಸದಿಂದ ಉಪವಾಸದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಲೆನ್ಸ್ ದೇವರ ಮಕ್ಕಳೇ, ಈ ಸಿಲುಬೆಯ ಒಂದು ಒಂದು ಧ್ಯಾನಿಸುವಂತ ದಿನಗಳಲ್ಲಿ ಅನೇಕ ಸಭೆಗಳು ಉಪವಾಸದ ಪ್ರಾರ್ಥನೆ ಮಾಡ್ತಿದ್ದಾರೆ, ಅನೇಕ ದೇವರ ಮಕ್ಕಳು ಉಪವಾಸದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯೇಸುವಿ ನಾಮದಲ್ಲಿ ಈ ಏಪ್ರಿಲ್ ತಿಂಗಳು ಪೂರ್ತಿ ಮಕ್ಕಳೇ, ನೀವು ಆ ಸಿಲುಬೆಯಲ್ಲಿ ತೂಗಲ್ಪಟ್ಟ ಯೇಸುವನ್ನ ಯಾರು ದೃಷ್ಟಿಸಿ ನೋಡ್ತೀರೋ, ಯಾವ ಕಾರ್ಯದಲ್ಲಿ ಆಗಲಿ, ಯಾವ ಸ್ಥಳದಲ್ಲಿ ಆಗಲಿ, ಯಾವ ಒಂದು ವಿಷಯದಲ್ಲಿ ಆಗಲಿ, ಯಾವ ಪರಿಸ್ಥಿತಿ ಆಗಲಿ, ನೀವು ನಾಚಿಕೆಪಟ್ಟು ಹೋಗುದಿಲ್ಲ. ಅದಕ್ಕೆ ಸತ್ಯ ತಿಳಿಪಟ್ಟಿದೆ. ನೀವು ಯೇಸಯ್ಯ ಬರೆದ ಪತ್ರಿಕೆ 45ನೇ ಅಧ್ಯಾಯ 22ನೇ ವಾಕ್ಯ, ಯೇಸಯ್ಯ 45:22, ಅಲ್ಲಿ ಯೇಸಯ್ಯ 45:22 ಭಾಗದಲ್ಲಿ ಓದಲ್ಪಟ್ಟಿದೆ. ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷೆಯನ್ನು ಹೊಂದಿಕೊಳ್ಳಿರಿ, ನಾನೇ ದೇವರು, ಇನ್ನು ಯಾರು ಇಲ್ಲ. ಅಲ್ಲೆಲ್ಲ ಚೆನ್ನಾಗಿ ಓದಿಸ್ತಿದ್ದ. ಯಾರೆಲ್ಲ ಪ್ರೀತಿಯ ಸಹೋದರಿ, ಪ್ರೀತಿಯ ಸಹೋದರ, ಯಾವ್ಯಾವ ಕಾಲದಲ್ಲಿ ನಂಬಿಕೆಯನ್ನು ಕಳ್ಕೊಂಡಿದ್ದೀರಾ, ಯಾವ್ಯಾವ ಕಾಲದಲ್ಲಿ ನೀವು ಭಯ ದಿಗಿಲು ಪಡ್ತಾ ಇದ್ದೀರಾ, ಯಾವ್ಯಾವ ಕಾಲದಲ್ಲಿ ನೀವು ಕಣ್ಣೀರು ಸುರಿಸಿ ವೇದನೆ ಪಡ್ತಾ ಇದ್ದೀರಾ, ದುಃಖ ಪಡ್ತಿದ್ದೀರಾ, ಈ ತಿಂಗಳು ದೇವರಿಗೆ ವಾದನೆ ಕೊಡ್ತಿದ್ದಾರೆ, ಮಗನೇ ಮಗಳೇ ನೀನು ನಾಚಿಕೆ ಪಟ್ಟು ಹೋಗುದಿಲ್ಲ. ಅದನ್ನು ಮಕ್ಕಳೇ, ನಿಮ್ಗೆ ಅದ್ಭುತ ನಡಿಬೇಕಾ, ನಿಮ್ಗೆ ಆಸ್ವಾದ ಬರಬೇಕಾ, ನಿಮಗೆ ಸೌಖ್ಯ ಹೊಂದಿಕೊಳ್ಬೇಕಾ, ನಿಮ್ಮ ಅಗತ್ಯಗಳು ಸಂಧಿಸಿಕೊಳ್ಬೇಕಾ, ನಿಮ್ಮ ತಡೆಗಳು ನೀಗಿಸಿಕೊಳ್ಬೇಕಾ, ನಿಮ್ಮ ಕಾರ್ಯಗಳು ಜಯವಾಗಿ ಮಾರ್ಪಡಬೇಕಾ, ನಿಮ್ಮ ನಷ್ಟ ಸೋಲು ಅದು ಆಸ್ವಾದವಾಗಿ ಮಾರ್ಪಡಬೇಕಾ, ನಿಮ್ಮ ಮೇಲಂತ ಪಾಪ ಸಾಪದ ಕಟ್ಟಲು ನೀಗಲ್ಪಟ್ಟು ನೀವು ಸಮಾಧಾನವಾಗಿ ಆಸ್ವಾದವಾಗಿ ಇರಬೇಕಾ? ಏಸಪ್ಪೇ, ನನ್ನ ನೋಡುವಾಗ, ನನ್ನ ದಿಶಿಸಿ ನೋಡುವಾಗ ನೀವು ನಾಚಿಕೆಪಟ್ಟು ಹೋಗುದಿಲ್ಲ. ಹೌದು ಮಕ್ಕಳೇ, ಈ ತಿಂಗಳು ಅಧಿಕವಾಗಿ ಯೇಸು ಸ್ವಾಮಿನ ನಾವು ಸಿಲುವೆ ತೂಗಲ್ಪಟ್ಟಂತ ಯೇಸು ಸ್ವಾಮಿಯ ಆ ಒಂದು ಕಾರ್ಯವನ್ನು ಧ್ಯಾನ ಉಪದೇಶವನ್ನು ನಾವು ಧ್ಯಾನಿಸುವಾಗ ಆ ಸಿಲುವೆಯಲ್ಲಿ ಯೇಸು ಸಂಪಾದಿಸಿದ ಎಲ್ಲ ಆಶೀರ್ವಾದವನ್ನ ಕತ್ತಲನ್ನು ಕೊಡ್ತಾನೆ. ಅಲ್ಲಿ ಹೇಳ್ಪಟ್ಟಿದೆ, ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ, ನಾನೇ ದೇವರು, ಇನ್ನು ಯಾರಿಲ್ಲ. ಅದ್ರ ಪ್ರೀತಿಯ ಮಕ್ಕಳೇ, ಈ ತಿಂಗಳು ಸಿಲುಬೆಯಲ್ಲಿ ಸಂಪಾದಿಸಲ್ಪಟ್ಟದ ಯೇಸು ಸ್ವಾಮಿ ಸಿಲುಬೆಯಲ್ಲಿ ನಮಗಾಗಿ ಪಟ್ಟದ ಬಾಧೆಗಳು, ನಮಗಾಗಿ ರಕ್ತ, ನಮಗಾಗಿ ಎಷ್ಟೊಂದು ಆಶೀರ್ವಾದನ, ಬಿಡುಗಡೆಯನ್ನ, ಸೌಖ್ಯವನ್ನ ಸಂಪಾದಿಸಿದ ಎಲ್ಲ ಈ ತಿಂಗಳು ಯೇಸು ಸ್ವಾಮಿನ ಈ ಸಿಲುಬೆ ತೋಟ ಯೇಸುವನ್ನ ನೀವು ನೋಡ್ತೀವಿ. ಯಾವುದೇ ಕಾರ್ಯವಾಗಿರಲಿ, ಯಾವುದು ಅದ್ಭುತ ಎದುರು ನೋಡ್ತಾ ಇದ್ದೀರ, ಯಾವುದು ಆಶೀರ್ವಾದ ಎದುರು ನೋಡ್ತಿದ್ದೀರ, ಯಾವುದು ಕಾಲದಲ್ಲಿ ನೀವು ಜಯವನ್ನ ಎದುರು ನೋಡ್ತಿದ್ದೀರ, ಯಾವುದು ಕಾಲದಲ್ಲಿ ಬಿಡುಗಡೆಯನ್ನ ಎದುರು ನೋಡ್ತಿದ್ದೀರ, ಸಿಲುಬೆ ತೂಗಲ್ಪಟ್ಟಂತ ಯೇಸುವ ನೋಡಿ ನೀವು ನಾಚಿಕೊಂಡು ಹೋಗುದಿಲ್ಲ. ಒಂದು ವೇಳೆ ಮಕ್ಕಳೇ, ನಿಮ್ಮ ಬಿಡುಗಡೆಗೋಸ್ಕರ, ನಿಮ್ಮ ಆಶೀರ್ವಾದಕ್ಕೋಸ್ಕರ, ನಿಮ್ಮ ಅದ್ಭುತಕ್ಕೋಸ್ಕರ, ನಿಮ್ಮ ಅಗತ್ಯಗಳಿಗೋಸ್ಕರ, ನಿಮ್ಮ ಸಹಾಯಕ್ಕೋಸ್ಕರ ಅನೇಕರು ನಂಬಿ ಅವಮಾನ ಪಟ್ಟಿದ್ದೀರ, ಅನೇಕರನ್ನು ನೋಡಿ ನೀವು ನಾಚಿಕೊಂಡು ಹೋಗಿದ್ದೀರ. ಆದ್ರೆ ಈ ತಿಂಗಳು ಏಸಪ್ಪಂದರೆ ಆ ಸಿಲುಬೆಯಲ್ಲಿ ತೂಗಲ್ಪಟ್ಟ ಯೇಸುವನ್ನ ಯಾರು ನೋಡ್ತಾರೋ ಅವ್ರ ಮುಖವು ಪ್ರಕಾಶ ಹೊಂದುವುದು, ನೀವು ನಾಚಿಕೆಪಟ್ಟು ಹೋಗುವುದಿಲ್ಲ. ಆದ್ರೂ ಮಕ್ಕಳೇ, ಈ ತಿಂಗಳು ನೀವು ಯೇಸುವನ್ನ ದೃಷ್ಟಿಸಿ ನೋಡುವಾಗ ನಿಮಗೆ ಅದ್ಭುತಗಳು, ನಿಮಗೆ ಆಶೀರ್ವಾದ, ನಿಮಗೆ ಬಿಡುಗಡೆ, ನಿಮಗೆ ಸೌಖ್ಯ, ನಿಮಗೆ ಜಯ ನೀವು ಹೊಂದ್ಕೊಂತಿರ್ತೀವಿ ಮಕ್ಕಳೇ. ಯಾಕಂದ್ರೆ ಯಾಕೆ ಸಿಲುಬೆಯಲ್ಲಿ ತೂಗಲ್ಪಟ್ಟ ಯೇಸುವನ್ನ ನೋಡುವಾಗ
ನಮಗೆ ಆಶೀರ್ವಾದ, ನಮಗೆ ಬಿಡುಗಡೆ. ಅಲ್ಲಿ ಸತ್ಯ ಹೇಳ್ಕೊಟ್ಟಿದ್ರೆ ಮಕ್ಕಳೇ, ನೀವು ಒಂದು ಕೊರಿಂಥ್ಯರು ಬರೆದ ಪತ್ರಿಕೆ 1:18 1 Corinthians 1:18 ಅಲ್ಲಿ ವಾಕ್ಯ ಹೇಳ್ಕೊಂಡಿದೆ, ಸಿಲುವೆಯ ವಿಷಯವಾದ ಮಾತು ನಾಶದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಹಾಲೆಲೂಯ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಚೆನ್ನಾಗಿ ಗಮನಿಸ್ಬೇಕು. ಒಂದು ವೇಳೆ ಅನೇಕರು ಮಕ್ಕಳೇ, ಈ ತಿಂಗಳು ಅನೇಕರು ಗುಡ್ ಫ್ರೈಡೆ, ಈಸ್ಟರ್ ಹಬ್ಬ ತುಂಬಾ ದುಃಖದಲ್ಲಿರ್ತಾರೆ, ಈಸ್ಟರ್ ದಿವಸ ತುಂಬಾ ಸಂತೋಷದಲ್ಲಿರ್ತಾರೆ, ತುಂಬಾ ಚೆನ್ನಾಗಿ ಗಮನಿಸ್ಬೇಕು. ದೇವರು ವಾಕ್ಯ ಪಡೆದಿದೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವನ್ನ ಬಿಡುಗಡೆ ಮಾಡುವುದು. ಹೌದು ಮಕ್ಕಳೇ, ಯೇಸುವೆ ಸತ್ಯ, ವಾಕ್ಯವೇ ಸತ್ಯವಾಗಿದೆ. ಇವತ್ತು ಅನೇಕ ಮಕ್ಕಳೇ, ಯೇಸು ಸ್ವಾಮಿ ನಮಗೋಸ್ಕರ 2000 ವರ್ಷದ ಮುಂಚಿತವಾಗಿ ಸಿಲುಬೆಯಲ್ಲಿ ಒಡೆಯಲ್ಪಟ್ಟನು, ಸಿಲುಬೆಯಲ್ಲಿ ತೂಗಲ್ಪಟ್ಟನು, ಸಿಲುಬೆಯಲ್ಲಿ ಮರಣವನ್ನು, ಸಿಲುಬೆಯಲ್ಲಿ ನಮಗೋಸ್ಕರ ಶಾಪವಾದನು, ನಮಗೋಸ್ಕರ ಪಾಪವಾದನು, ನಮಗೆ ಜಯವನ್ನು ರಕ್ಷಣೆ ಮಕ್ಕಳೇ. ಆದ್ರೆ ಈ ದಿನಗಳಲ್ಲಿ ಮಕ್ಕಳೇ, ಅನೇಕರು ಏನಾಗ್ಬಿಟ್ಟಿದ್ದಾರೆ, ಏನೋ ಯೇಸು ನಮಗೋಸ್ಕರ ಸತ್ರು, ಯೇಸು ಏನೋ ನಮಗೋಸ್ಕರ ರಕ್ತ ಸುರಿಸಿದ್ರು, ಯೇಸಪ್ಪ ನಮಗೋಸ್ಕರ ಸಿಲುಬೆಯಲ್ಲಿ ಅನೇಕ ವೇದನೆ ಬಾಧೆಗಳನ್ನ ಅನುಭವಿಸಿದ್ರು. ಅಲ್ಲ ಮಕ್ಕಳೇ, ಚೆನ್ನಾಗಿ ಗಮನಿಸಿ, ಸಿಲುಬೆಯ ಪಾಡುಗಳು, ಸಿಲುಬೆಯ ಉಪದೇಶ ದೇವರ ಮಕ್ಕಳಿಗೆ, ನಂಬುವಂತ ಮಕ್ಕಳಿಗೆ, ರಕ್ಷಣೆ ಮಾಡುವ ಮಕ್ಕಳಿಗೆ ಅದು ದೇವರ ಶಕ್ತಿಯಾಗಿದೆ. ಅದು ನಂಬುವಾಗ, ಅದನ್ನು ವಿಶ್ವಾಸ ಮಾಡುವಾಗ, ಸಿಲುಬೆಯಲ್ಲಿ ದೇವರು ನಮಗೋಸ್ಕರ ಸಂಪಾದಿಸುತ್ತಿರುವಂತ ಎಲ್ಲ ಆಶೀರ್ವಾದ, ಬಿಡುಗಡೆ, ಅದ್ಭುತ, ಜಯ, ಸೌಖ್ಯ ನಮಗೆ ಉಂಟಾಗುತ್ತದೆ ಮಕ್ಕಳೇ. ಅದರಿಂದ ಅಲ್ಲಿ ದೇವರು ಮಾತನಾಡಿದ್ದೆ, ಸಿಲುಬೆಯ ವಿಷಯವಾದ ಮಾತು ನಾಶದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಹೌದು ಮಕ್ಕಳೇ, ಏನು ಆ ಸಿಲುಬೆಯ ಉಪದೇಶ, ಏನು ಆ ಸಿಲುಬೆಯ ಮಾತು? ಯೇಸು ಸ್ವಾಮಿ 2000 ವರ್ಷಕ್ಕೂ ಮುಂಚಿದೆ ನಿಮಗೋಸ್ಕರ, ನಮ್ಮ ಎಲ್ಲರಿಗೋಸ್ಕರ ಸಿಲುಬೆಯಲ್ಲಿ ಮರಣ ಹೊಂದಿದ್ದು ಮಕ್ಕಳೇ. ಯೇಸು ಸ್ವಾಮಿ ಆ ಸಿಲುಬೆಯಲ್ಲಿ ಮರಣ ಹೊಂದಿ, ಆ ಸಿಲುಬೆಯಲ್ಲಿ ಸತ್ತು ನಿನಗೆ ನನಗೆ ರಕ್ಷಣೆ, ಬಿಡುಗಡೆಯನ್ನ ಕೊಟ್ಟಿರುತ್ತೆ ಮಕ್ಕಳೇ. ಅದರ ಬಗ್ಗೆ ಮಕ್ಕಳೇ, ಯೇಸುವಿಗೆ ನಾನು ಹೇಳ್ತೇನೆ, ಈ 7 ತಿಂಗಳು ಯಾರೆಲ್ಲ ಆ ಸಿಲುಬೆಯಲ್ಲಿ ತೂಗಲ್ಪಟ್ಟಂತ ಯೇಸುವನ್ನ ನೋಡ್ತಿರೋ, ಯೇಸುವನ್ನ ನಂಬ್ತಿರೋ, ಆ ಸಿಲುಬೆಯ ಉಪದೇಶವನ್ನ ನೀವು ಧ್ಯಾನಿಸ್ತಿರೋ, ಆ ಸಿಲುಬೆಯ ಉಪದೇಶವನ್ನು ಅಂಗೀಕರಿಸ್ತಿರೋ, ಈ ತಿಂಗಳು ನೀವು ನಾಚಿಕೊಟ್ಟು ಹೋಗುದಿಲ್ಲ, ಈ ತಿಂಗಳು ನೀವು ನಾಚಿಕೊಟ್ಟು ಹೋಗುದಿಲ್ಲ. ಆದ್ರೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಚೆನ್ನಾಗಿ ಗಮನಿಸಿ, ಇಲ್ಲಿ ದೇವರ ವಾಕ್ಯ ಕೊಟ್ಟಿದೆ, ಈ 7 ತಿಂಗಳು ಮಕ್ಕಳೇ ಯಾರೆಲ್ಲ ಸಿಲುಬೆಯ ದೃಷ್ಟಿ ನೋಡ್ತಿರೋ, ಕತ್ತಲಲ್ಲಿ ಯೇಸಪ್ಪ ಹೇಳ್ತಿದ್ರೆ, ನಿಮ್ಮ ಕುಟುಂಬದ ಕಾಲದಲ್ಲಿ ನೀವು ನಾಚಿಕೊಟ್ಟು ಹೋಗುದಿಲ್ಲ, ನಿಮ್ಮ ವೈಯಕ್ತಿಕ, ನಿಮ್ಮ ಪರ್ಸನಲ್ ಕಾಲದಲ್ಲಿ ಈ ತಿಂಗಳು ಯಾವ ಅದ್ಭುತ ಇದೆ ನೋಡಿ, ಒಂದ್ ವೇಳೆ ನನಗಿನ್ನ ಅದ್ಭುತ ನಡೀತಾ ಇಲ್ಲ, ನನ್ನ ಜೀವನ ಅಷ್ಟೇ, ನನ್ನ ಕುಟುಂಬ ಅಷ್ಟೇ, ನನ್ನ ಆರೋಗ್ಯ ಅಷ್ಟೇ, ನನ್ನ ಸಾಲ ಅಷ್ಟೇ, ನನ್ನ ಕುಟುಂಬದ ಕಾರ್ಯಗಳು ಅಷ್ಟೇ, ವ್ಯಾಪಾರ ಅಷ್ಟೇ, ನನ್ನ ಸೇವೆ ಅಷ್ಟೇ ಮುಗ್ದೋಗಿದೆ ಅನ್ಕೊಂಡಿದ್ದೀರಾ? ನಾಚಿಕೊಟ್ಟು ಹೋಗಿದ್ದೀರಾ? ನಿಮ್ಮ ಕಾರ್ಯಗಳು ನೆರವೇರದೆ, ನಿಮ್ಮ ಕಾರ್ಯಗಳು ಬಿಡುಗಡೆ, ನಿಮ್ಮ ಕಾರ್ಯಗಳು ಅದ್ಭುತ ನಡೆದಿದೆ, ನೀವು ನಾಚಿಕೊಟ್ಟು ಒಂದು ಬಸ್ತಿದ್ದೀರಾ? ಯೇಸಪ್ಪಿದ್ದಾರೆ, ಈ 7 ತಿಂಗಳಲ್ಲಿ ನೀನು ಸಿಲುಬೆಯಲ್ಲಿ ತೂಗಲ್ಪಟ್ಟ ಯೇಸುವನ್ನು ನೋಡುವುದಾದ್ರೆ, ಮಗನೇ ಮಗನೇ, ನೀನು ನಾಚಿಕೊಳ್ಳುವುದಿಲ್ಲ. ಅಥವಾ ನಿಮ್ಮ ಪರ್ಸನಲ್ ಕಾರ್ಯದಲ್ಲಿ, ನಿಮ್ಮ ವೈಯಕ್ತಿಕ ಕಾರ್ಯದಲ್ಲಿ ನೀವು ಸಿಲುಬೆ ನೋಡುವಾಗ ನೀವು ನಾಚಿಕೊಟ್ಟು ಹೋಗುದಿಲ್ಲ. ಒಂದು ವೇಳೆ ಕೆಲಸದಲ್ಲಿ ಅನೇಕ ಒತ್ತಡ, ಸರಿಯಾದ ಕೆಲಸದಲ್ಲಿರುವ ಕೆಲಸ ಇಲ್ಲದೆ ನೀವು ನಾಚಿಕೊಟ್ಟು ಅವಮಾನ ಪಟ್ಟಿದ್ದೀರ? ಯೇಸಪ್ಪಿದ್ದಾರೆ, ಮಗನೇ ಮಗಳೇ, ಈ 7 ತಿಂಗಳು ನಿನ್ನ ಕೆಲಸದ ಕಾಲದಲ್ಲಿ ನೀನು ನಾಚಿಕೊಟ್ಟು ಹೋಗುದಿಲ್ಲ. ಒಂದು ವೇಳೆ ಬಿಸ್ನೆಸ್ ಅಲ್ಲಿ ಅನೇಕ ತಡೆಗಳ, ಬಿಸ್ನೆಸ್ ಅಲ್ಲಿ ಅನೇಕ ಹೋರಾಟನ, ಬಿಸ್ನೆಸ್ ಅಲ್ಲಿ ಅನೇಕ ನಷ್ಟ ಪಟ್ಟಿದ್ದೀರಾ? ಸರಿಯಾದ ವ್ಯಾಪಾರ ಇರುವ ಯೇಸಪ್ಪಿದ್ದಾರೆ, ಮಗನೇ, ಈ ತಿಂಗಳು ನಿನ್ನ ವ್ಯಾಪಾರದಲ್ಲಿ ನೀನು ನಷ್ಟಪಟ್ಟು ಹೋಗುದಿಲ್ಲ, ನೀನು ನಾಚಿಕೊಟ್ಟು ಹೋಗುದಿಲ್ಲ. ಅದೇ ರೀತಿ ಒಂದು ವೇಳೆ ಸೇವಕರು ಕೂಡ ನಿಮ್ಮ ಸೇವೆಯಲ್ಲಿ ಒಂದು ಆಶೀರ್ವಾದ ಇರುವ, ಒಂದು ಅಭಿವೃದ್ಧಿ ಇರುವ, ಸೇವೆಯಲ್ಲಿ ನೀವು ಅನುಕೂಲ ರೀತಿಯಲ್ಲಿ ಒಂದು ಬೆಳವಣಿಗೆ ಇರುವ, ನಿಮ್ಮ ಸೇವೆ ನಿಮಿತ್ತವಾಗಿ ಆಶೀರ್ವಾದ ಅನೇಕ ಕೊರತೆಯಲ್ಲಿ ನೀವು ನಾಚಿಕೊಪಟ್ಟಿದ್ದೀರಾ, ಅವಮಾನ ಪಡ್ತಾ ಇದ್ದೀರಾ, ಅನೇಕ ನಿಮ್ಮ ಸೇವೆ ನೋಡಿ ನಿಮ್ಮ ನೋಡಿ ಗೇಲಿ ಮಾಡ್ತಾ ಇದ್ದೀರಾ, ಪರಿಹಾಸ ಮಾಡ್ತಿದ್ದೀರಾ? ನನ್ನ ಪ್ರೀತಿಯ ಸೇವಕರೇ, ನಿಮ್ಮನ್ನು ನೋಡಿ ಯೇಸಪ್ಪಿದ್ದಾರೆ, ಮಗನೇ, ಈ 7 ತಿಂಗಳು ನಿನ್ನ ಸೇವೆಯಲ್ಲಿ ನೀನು ನಾಚಿಕೊಪಟ್ಟು ಹೋಗುವುದಿಲ್ಲ. ಆಮೇನ್, ಹಲ್ಲೆಲೂಯ. ಕಾರಣ ಬಂದ್ರೆ ಯೇಸುವನ್ನ ಯಾರು ಸಿಲುಬೆಯ ತೂಗಲ್ಪಟ್ಟ ಯೇಸುವನ್ನ ದೃಷ್ಟಿಸಿ ನೋಡ್ತಾರೋ, ನೀವು ನಾಚಿಕೊಪಟ್ಟು ಹೋಗುವುದಿಲ್ಲ. ಆಮೇನ್. ಆದ್ರಿಂದ ಈ ಸಿಲುಬೆಯನ್ನು, ನಾವು ಸಿಲುಬೆಯಲ್ಲಿ ತೂಗಲ್ಪಟ್ಟ ಆ ಯೇಸುವನ್ನು, ಆ ಉಪದೇಶವನ್ನು ಧ್ಯಾನಿಸುವಾಗ, ಆ ಸಿಲುಬೆಯಲ್ಲಿ ತೂಗಲ್ಪಟ್ಟ
ಮಾಡಲ್ಪಟ್ಟ ಯೇಸುವನ್ನು ನೋಡುವಾಗ ನಮ್ಗೇನು ಆಶೀರ್ವಾದ ಎಂದು ನೋಡುವಾಗ ಇಲ್ಲಿ ಸತ್ಯ ಹೇಳ್ಬಿಟ್ಟು ಮಕ್ಕಳೇ, ಒಂದು ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 57ನೇ ವಾಕ್ಯ, ಫಸ್ಟ್ ಕೊರಿಂಥ 15:57 ಅಲ್ಲಿ ಒಂದು ಕೊರಿಂಥವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 57ನೇ ವಾಕ್ಯ ಓದುವಾಗ ಅಲ್ಲಿ ದೇವರ ವಾಕ್ಯ ಪಟ್ಟಿದೆ, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಚೆನ್ನಾಗಿ ತೋರಿಸಿದ್ರ ಪ್ರೀತಿಯ ಮಕ್ಕಳೇ, ಆ ಸಿಲುವೆಯಲ್ಲಿ ತೂಗಲ್ಪಟ್ಟ ಯೇಸುವನ್ನು ನೋಡುವಾಗ, ಆ ಉಪದೇಶವನ್ನು ಕೇಳುವಾಗ, ಆ ಉಪದೇಶವನ್ನ ನಂಬುವಾಗ ಯೇಸು ಹೇಳಿದರೆ ಈ ತಿಂಗಳು ನಿಮ್ಮ ಎಲ್ಲ ಕಾಲದಲ್ಲಿ ಜಯ. ಆಮೇನ್, ಹಲ್ಲೆಲೂಯಾ. ಇದುವರೆಗೂ ಯಾವ್ಯಾವ ಕಾಲದಲ್ಲಿ ಸೈತನ ನಿಮ್ಮನ್ನು ಕಟ್ಟಿ ಹಾಕಿದ್ದಾನೆ, ತಡೆ ಮಾಡಿದ್ದಾನೆ, ನಷ್ಟಪಟ್ಟಿದ್ದಾನೆ, ಸೋಲು ಉಂಟು ಮಾಡಿದ್ದಾನೆ, ಆ ಯೇಸುವಿನ ನಾಮದಲ್ಲಿ ಮಕ್ಕಳೇ ಈ ತಿಂಗಳು ಯಾರ ಆ ಸಿಲುವೆ ತೋರುವ ಯೇಸುವನ್ನು ನೋಡ್ತಿರೋ, ಯೇಸುವನ್ನು ನಂಬ್ತಿರೋ, ಆ ಉಪದೇಶವನ್ನ ವಿಶ್ವಾಸ ಮಾಡ್ತಿರೋ, ಯೇಸಪ್ಪ ನಿಮಗೆ ವಾಗ್ದಾನ ಕೊಡ್ತಾ ಇದ್ದಾರೆ, ನೀವು ಪ್ರಮಾಣ ಹೇಳ್ತಿದ್ದಾರೆ, ಈ ತಿಂಗಳು ನಿಮಗೆ ಎಲ್ಲ ಕಾಲದಲ್ಲಿ ಜಯ ಕೊಡ್ತೀನಿ, ನಿಮಗೆ ಎಲ್ಲ ಕಡೆ ಹೊಡೆದಾಕಿ ಎಲ್ಲ ಸೋಲನ್ನು ನೀಗಿಸಿ ನಿಮಗೆ ಕಾರ್ಯವನ್ನು ನಾನು ಜಯವಾಗಿ ಮಾರ್ಪಡಿಸ್ತೀನಿ. ನೋಡಿಸಿ, ಯೇಸಪ್ಪೇ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಆಮೆ, ಆ ಸಿಲುವೆಯಲ್ಲಿ ಯೇಸು ಸ್ವಾಮಿ ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಆಮೆ, ಇಂತ ದೇವರ ಮಕ್ಕಳೇ, ಈ ತಿಂಗಳು ಯೇಸುವಿನ ನಾಮದಲ್ಲಿ ನಿಮ್ಮ ಎಲ್ಲಾ ಕಾಲದಲ್ಲಿ ಯೇಸಪ್ಪ ನಿಮಗೆ ಜಯ ಕೊಟ್ಟಿದ್ದಾರೆ, ನೀವು ನಾಚಿಕೆ ಪಟ್ಟು ಹೋಗುವುದಿಲ್ಲ. ಎರಡನೇದಾಗಿ ಮಕ್ಕಳೇ, ಆ ಸಿಲುವೆಯ ಒಂದು ಆಶೀರ್ವಾದ ಏನು? ಆ ಸಿಲುವೆಯಲ್ಲಿ ತೋರಲ್ಪಟ್ಟ ಯೇಸುವನ್ನು ಧ್ಯಾನಿಸುವಾಗ, ಉಪದೇಶವನ್ನು ಕೇಳುವಾಗ, ನಂಬುವಾಗ, ಆತನ ದೃಷ್ಟಿಸಿ ನೋಡುವಾಗ ನಮ್ಗೆ ಏನ್ ಆಸೆ ಅಂದ್ರೆ, ನೀವು ಯೇಸಯ 53ನೇ ಅಧ್ಯಾಯ ಯೇಸಯ ಪತ್ರಿಕೆ 53:5 ಯೇಸಯ 53:5 ಅಲ್ಲಿ ಓದುವಾಗ ಅಲ್ಲಿ ದೇವರ ವಾಕ್ಯಗಳಿದೆ, ಆತನ ಬಾಸುಂಡೆಗಳಿಂದ ನಾವು ಗುಣವಾದವು. ಹಲ್ಲೆಲೂಯಾ. ದೇವರಿಗೆ ಮಕ್ಕಿ ಉಂಟಾಗಲಿ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಈ ಲೈಫ್ ಟೈಮ್ ಮೂಲಕ ಈ ವಾಕ್ಯದ ಕುರಿತು ನಿಮ್ಗೆ ವ್ಯಾಧಿ ಕಷ್ಟಪಟ್ಟಿದ್ದೀರಾ, ಎಷ್ಟು ನೋವು ಕಷ್ಟಪಟ್ಟಿದ್ದೀನಿ, ಎಷ್ಟು ಔಷಧ ತಗೋತಿದ್ದೀನಿ, ವ್ಯಾಧಿ ಗುಣವಾಗ್ತಿಲ್ಲ, ಈ ಕಾಯಿಲೆ ನನ್ನ ಬಿಟ್ಟು ಹೋಗ್ತಿಲ್ಲ, ಖರ್ಚಾಗ್ತಿದೆ, ನೋವು ಜಾಸ್ತಿ ಆಗ್ತಿದೆ, ಆದ್ರೆ ಈ ವ್ಯಾಧಿ ಈ ರೋಗ ನನ್ನ ಬಿಟ್ಟು ಹೋಗ್ತಿಲ್ಲ, ಡಾಕ್ಟರ್ ಹೇಳ್ತಾರೆ ನಾನು ಏನು ಮಾಡಕ್ ಆಗ್ತಿಲ್ಲ, ಎಷ್ಟು ಇಂಜೆಕ್ಷನ್ ಕೊಟ್ಟು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟು ಈ ವ್ಯಾಧಿ ಕಮ್ಮಿ ಆಗ್ತಿಲ್ಲ, ಯಾರು ಪ್ರಶ್ನೆ ಮಾಡ
ఎస్ఎల్ ఎలా నాగరికతో ముందే సేవకునాగి జీవులనాగి ధనవంతనాగి ఆరోగ్యమాగి సాక్షి. అదే దేవుడు నిమ్ములు కూడా వ్యాధి రీతిగా రోగదరిద్రా క్యాన్సర్ వ్యాధిన క్యాన్సర్ గట్టిగా యూటస్ ప్రాబ్లమ్ దాంతో వ్యాధిని మీరు భయపడలేదురా డాక్టర్ బదిలీక సాస్య తెలియదరా ఎస్టు ట్రీట్మెంట్ వ్యాధి ఉన్నావా ఏ మెడిషన్ ఏ మార్గ ఉచితమాగి ఉంటుందో ఏసిన రక్తదలి పాప క్షమాపణ ఉంటుందట్లే నాకు మక్కలే
ಮಾಡಿ ಆಮೇಲೆ ಒಂದು ವೇಳೆ ಸಮಾಧಾನ ಇಲ್ಲದೆ ಸಂತೋಷ ಇಲ್ಲದೆ ತೃಪ್ತಿ ಇಲ್ಲದೆ ನೀವು ಬೇದ ಪಟ್ಟಿದ್ದಾ ಅವಮಾನ ಪಟ್ಟಿದ್ದಾ ಇಲ್ಲಿ ಯೇಸುವಿನ ನಾಮದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಶರೀರದಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಸೇವೆಯಲ್ಲಿ ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಮತ್ತೆ ಸಮಾಧಾನ ನೋಡ್ತೀರಾ. ಸಿಲುಬೆಯಲ್ಲಿ ತೂಗಲ್ಪಟ್ಟ ಯೇಸು ನೋಡುವಾಗ ಅಲ್ಲಿ ಬೇರೆ ವಾಕ್ಯದಲ್ಲಿ ಸಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ನಾನು ಸಮಾಧಾನ ಉಂಟು ಮಾಡಿದನು. ಮತ್ತೆ ನಾವು ಸಮಾಧಾನವಾಗಿರಬೇಕು, ನಾವು ನಿನ್ನೆತಿಯಾಗಿರಬೇಕು, ಅದುವೇ ಯೇಸು ಸ್ವಾಮಿಯ ಚಿತ್ತವಾಗಿದೆ. ಅದಕ್ಕೆ ಏನ್ಪಟ್ಟಿದೆ, ಲೋಕ ಕೊಡುವ ಸಮಾಧಾನ ನನ್ನಲ್ಲಿರುವ ಸಮಾಧಾನ ಹೋಗಿದ್ದೇನೆ. ಹೌದು ಮಕ್ಕಳೇ, ಒಂದು ವೇಳೆ ದುಃಖದಲ್ಲಿದ್ದೀರಾ, ಅನೇಕ ಸಮಾಧಾನ ನಿಮ್ಮಲ್ಲಿ ಸಂತೋಷದೆ ನೀವು ಕಣ್ಣಿರದಿದ್ದ ಸಿಲುಬೆ ತೂಗುವ ಯೇಸು ನೋಡಿ ದೈವಿಕ ಸಮಾಧಾನ ದೇವರ ಸಮಾಧಾನ ತುಂಬಿ ತುಂಬಿ ನೀವು ಸಂತೋಷವಾಗಿರ್ತೀರಾ, ನೀವು ಆನಂದವಾಗಿರ್ತೀರಾ, ನೀವು ನಿಮ್ಮದೇ ಆಗಿರ್ತೀರಾ, ನಿಮ್ಮ ಸಂತೋಷ ಸಮಾಧಾನ ತುಂಬಿ ತುಂಬಿ. ಮಕ್ಕಳೇ, ಆರನೇದಾಗಿ ಯೇಸಯ್ಯ 53:4 ಮತ್ತೆ 11:28 ಚೆನ್ನಾಗಿ ಯೇಸಯ್ಯ 53:4 ಎಲ್ಲಾ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ನಿಮ್ಮ
தந்தையே ஆமே ஆமே. சகோதரன் சகோதரி, தேவர வாக்கு கேட்கிறான் தேவரோடு நம்புவாதா? அது போடுவாதா?